हेलो गाइस, न्यू नोड़ता जरा करना स्पोर्ट्स एक्सपर्ट यूट्यूब चैनल। इंडिया वर्सेस आयरलैंड फर्स्ट टी ट्वेंटी पंद्य मुगदे वीक्षक फर्स्ट टी ट्वेंटी पंद्यदल्लि ऐनायितु यार एष्टु चेन्नागि आडिद्रु यार एष्टु चेन्नागि आडिल्ल प्रतियोंदु कूड नानु निमगे तिळिसिकोड्ता बर्तीनि। सूपर आदंत पंद्य अंत हेळबेकु, नावु ट्वेंटी ट्वेंटी ओवर आडतारे अंत तिळ्कोंड्रि, आदरे मळे एंट्री कोडोद्रिंद 12 12 ओवर पंद्य आयितु। नेने सूपर आदंत ओंदु प्रदर्शन कोडतु अंत हेळबहुदु। आयरलैंड तंडनु चेन्नागि आडितु, भारत तंड कूड चेन्नागि आडिदे, ಆದರೆ ಗೆದ್ದಿದ್ದು ಯಾರು ಗುರು ಅಂತ ಕೇಳಿದ್ರೆ ವೀಕ್ಷಕರೇ, ಗೆದ್ದಿದ್ದು ನಮ್ಮ ಟೀಮ್ ಇಂಡಿಯಾ। ಮೊದಲನೇದಾಗಿ ಟೀಮ್ ಇಂಡಿಯಾ ಟಾಸ್ ಗೆದ್ದಿ ಬೌಲಿಂಗ್ ನ ಚೂಸ್ ಮಾಡ್ತಾರೆ, ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅನ್ಬಹುದು। ಆದರೆ ಅತ್ ಕಡೆನೂ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ, ಆದರೆ ನಮ್ಮ ತಂಡದ ಬ್ಯಾಟ್ಸ್ಮನ್ ಗಳು ಕೂಡ ಚೆನ್ನಾಗಿ ಬ್ಯಾಟಿಂಗ್ ಆಡಿ ಭಾರತ ತಂಡವನ್ನು ಗೆಲ್ಸ್ತಾರೆ। ಟೋಟಲ್ ಸ್ಕೋರ್ ಎಷ್ಟು, ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು, ಪ್ರತಿಯೊಂದು ಕೂಡ ನಿಮಗೆ ಹೇಳ್ತೀನಿ, ಫುಲ್ ವಿಡಿಯೋ ನೋಡಿ ವೀಕ್ಷಕರೇ। ಇದೀಗ ಟೋಟಲ್ ಸ್ಕೋರ್ ಕಡೆಗೆ ನೋಡಿದ್ರೆ ಐರ್ಲೆಂಡ್ ತಂಡ 12 ಓವರ್ ಗೆ 108 ರನ್ ಹೊಡಿತಾರೆ, 4 ವಿಕೆಟ್ಸ್ ಕಳ್ಕೊಂಡಿ ವೀಕ್ಷಕರೇ। 108 ರನ್ ಅಂದ್ರೆ ಸೂಪರ್ ಆದಂತ ಒಂದು ಬೌಲಿಂಗ್ ಪ್ರದರ್ಶನ ಮಾಡ್ತಾರೆ ಯುಜಿ ಚಹಲ್। 3 ಓವರ್ ಅಲ್ಲಿ ಕೇವಲ 11 ರನ್ ನ ಕೊಡ್ತಾರೆ, ಅದಕ್ಕೆ ಯುಜಿ ಚಹಲ್ ಮ್ಯಾನ್ ಆಫ್ ದಿ ಮ್ಯಾಚ್, ಒಂದು ವಿಕೆಟ್ ಕೂಡ ತಗೊಂತಾರೆ ಯುಜಿ ಚಹಲ್। ಅದಾದ್ಮೇಲೆ ಟೀಮ್ ಇಂಡಿಯಾ ಅವರು ಬೌಲಿಂಗ್ ಬ್ಯಾಟಿಂಗ್ ಮಾಡಕ್ಕೆ ಬರ್ತಾರೆ, 111 ಹೊಡೆದು 3 ವಿಕೆಟ್ ಗೆ ಈ ಒಂದು ಪಂದ್ಯವನ್ನು ಗೆಲ್ತಾರೆ। ಅದು 9.2 ಓವರ್ಸ್ ಅಲ್ಲಿ ಈ ಒಂದು ಪಂದ್ಯವನ್ನು ಗೆದ್ದಿರೋದು ತುಂಬಾ ಖುಷಿ ಆಯಿತು। ಫೈನಲಿ ಟೀಮ್ ಇಂಡಿಯಾ 7 ವಿಕೆಟ್ಸ್ ಗಳ ವಿಕ್ಟರಿನ ಸಂಪಾದನೆ ಮಾಡ್ತಾರೆ ಇವತ್ತಿನ ಪಂದ್ಯದಲ್ಲಿ ಅನ್ಬಹುದು। ಯಾಕಪ್ಪ ಅಂದ್ರೆ ಇವತ್ತು ಕೂಡ ಪಂದ್ಯ ನಡೀತು, ಬೆಳಗಿನ ಜಾವ ನಡೆದಿದೆ ಅಷ್ಟೇ।